ಒಂದು ನಿಮ್ಮಲ್ಲಿ ಮನವಿ ಮಾಡ್ತೇನೆ, ಹೆಚ್ಚಿನ ನನ್ನ ತಾಯಂದರು ಇಲ್ಲಿ ಏನು ಕೂತಿದ್ದೀರಿ, ನನ್ನ ಕಾರ್ಯಕ್ರಮ ನಿಮಗೆ 2000 ರೂಪಾಯಿ ಪ್ರತಿ ತಿಂಗಳು ಕೊಡೋದಲ್ಲ, 200 ರೂಪಾಯಿನಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ? ನೀವು ನಿಮ್ಮ ಕುಟುಂಬದಲ್ಲಿ ಒಂದು ಕಾಯಿಲೆ ಆದಾಗ ಆ 2000 ರೂಪಾಯಿನಲ್ಲಿ ಬದುಕಲಿಕ್ಕೆ ಸಾಧ್ಯವ? ಇಲ್ಲ ನಿಮ್ಮ ಮಕ್ಕಳಿಗೆ ಇವತ್ತು ಏನು ವಿದ್ಯೆ ಕೊಡಬೇಕಾಗಿದೆ, ಆ ವಿದ್ಯೆಗೆ ನಿಮಗೆ ಬರ್ತಕ್ಕಂಥ 2000 ರೂಪಾಯಿನಲ್ಲಿ ಒಂದು ಉತ್ತಮವಂತ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯವ? ಇವತ್ತು ಬೆಂಗಳೂರು ನಗರದಲ್ಲಿ ಸಣ್ಣ ಕೂಲಿ ಕೆಲಸಕ್ಕೆ ಹೋಗ್ತಕ್ಕಂಥವನು ಆ ಜನ್ಮ ಕೊಟ್ಟಂಥ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಯಾವೊಂದು ಕಾನ್ವೆಂಟ್ ಶಾಲೆಗಳಿಗೆ ಸೇರಿಸ್ತೀರಿ, 1 ಲಕ್ಷ 1.5 ಲಕ್ಷ ಇವತ್ತು ಡೊನೇಷನ್ ಕಟ್ಟಬೇಕು, ಪ್ರತಿ ತಿಂಗಳು 5000 10000 ರೂಪಾಯಿ ಹಣ ಕಟ್ಟಬೇಕು. ಇವತ್ತು ನನ್ನ ಆಲೋಚನೆ ಇರ್ತಕ್ಕಂಥದ್ದು ಈ ನಾಡಿನ ಬಡ ಕುಟುಂಬದ ಒಬ್ಬ ಸಣ್ಣ ಕೂಲಿ ಕಾರ್ಮಿಕನ ಕುಟುಂಬದ ಮಕ್ಕಳು ಶ್ರೀಮಂತ ಮಕ್ಕಳು ಪಡೆಯತಕ್ಕಂಥ ಶಿಕ್ಷಣವನ್ನು ಈ ರಾಜ್ಯದಲ್ಲಿ ತರಬೇಕು ಅಂತಕ್ಕಂಥದ್ದು ನಮ್ಮ ಕಾರ್ಯಕ್ರಮ. ದಯವಿಟ್ಟು ತಾವೆಲ್ಲರೂ ಯೋಚನೆಯನ್ನು ಮಾಡಿ, ಚುನಾವಣೆಯ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಒಂದು ಹೊಸ ವಾತಾವರಣವನ್ನು ಕಾಣ್ತಾ ಇದ್ದೆ. ನಿಮಗೆ ಸೀರೆಗಳನ್ನು ಅಂತಕ್ಕಂಥದ್ದು, ಕುಕ್ಕರ್ಗಳನ್ನು ಅಂತಕ್ಕಂಥದ್ದು, ಇದರಿಂದ ನಿಮ್ಮ ಬದುಕು ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯವ? ಸ್ವಾತಂತ್ರ್ಯ ಬಂದು 77 ವರ್ಷಗಳಾಗಿದೆ, ಇವತ್ತು ಕುಡಿಯ ನೀರಿಲ್ಲ ಇವತ್ತು ಬೆಂಗಳೂರು ನಗರದಲ್ಲಿ. ಅದರ ಜೊತೆಗೆ ಪ್ರತಿನಿತ್ಯ ಪೇಪರ್ಗಳು ತೆಗೆದರೆ ಪುಟಗಟ್ಟಲೆ ಬಣ್ಣ ಬಣ್ಣದ ಜಾಹೀರಾತಿನಲ್ಲಿ ನೀವು ಬೆಳಗ್ಗೆ ಎದ್ದರೆ ದೇವರ ಮುಖ ನೋಡೋಂಗಿಲ್ಲ, ಈ ಮಹಾನುಭಾವರುಗಳ ಮುಖ ನೋಡಬೇಕಾಗಿದೆ. ಇವತ್ತು ಆ ಜಾಹೀರಾತಿಗೆ ಎಷ್ಟು ಹಣ ಖರ್ಚು ಮಾಡ್ತಾ ಇದ್ದಾರೆ ಯೋಚನೆ ಮಾಡಿ. ಮೊನ್ನೆ ದಿನ ಸಪ್ಲಿಮೆಂಟರಿ ಬಜೆಟ್ನಲ್ಲಿ 200 ಕೋಟಿ ಜಾಹೀರಾತಿಗೆ ವೆಚ್ಚ ಮಾಡಲಿಕ್ಕೆ ವಿಧಾನಸಭೆಯ ಕಲಾಪದಲ್ಲಿ ಒಪ್ಪಿಗೆ ಪಡಿತಾರೆ ಜಾಹೀರಾತು ಕೊಡಲಿಕ್ಕೆ. ಅದೇ 200 ಕೋಟಿನಲ್ಲಿ ಇವತ್ತು ಬೆಂಗಳೂರು ನಗರದಲ್ಲಿ ಕುಡಿಯ ನೀರಿನ ಕೊಳವೆ ಬಾವಿಗಳು ಇವತ್ತೇನು ಬತ್ತೋಗಿದ್ದಾವೆ, ಅದೇ ಒಂದು ಹೊಸ ಬೋರ್ವೆಲ್ಗಳನ್ನು ಹಾಕಿ ನೀರು ಕೊಡಲಿಕ್ಕೆ ಸಾಧ್ಯ ಇರಲಿಲ್ಲವೆ. ಇವರ ಚಿತ್ರಗಳನ್ನು ಫೋಟೋಗಳಲ್ಲಿ ಹಾಕೊಳ್ಳಿಕ್ಕೆ ನಿಮ್ಮ ತೆರಿಗೆ ಹಣ ಪ್ರತಿನಿತ್ಯ ತೆಗೆದುಬಿಟ್ರೆ ಅದೇನೋ ಗ್ಯಾರಂಟಿ ಕೊಟ್ಟಿದ್ದೇವೆ ಗ್ಯಾರಂಟಿ ಕೊಟ್ಟಿದ್ದೇವೆ ಅಂತೇಳಿ. ಯಾರಪ್ಪನ ಮನೆ ದುಡ್ಡದು? ನಿಮ್ಮ ದುಡ್ಡು ಅದು. ಇವತ್ತೇನು 5 ಗ್ಯಾರಂಟಿ ಅಂತೇಳಿ ಪುಟಗಟ್ಟಲೆ ಹಾಕೊಂಡಿದ್ದಾರೆ, ಈ 5 ಗ್ಯಾರಂಟಿಯನ್ನು ಕೊಡಲಿಕ್ಕೆ ಇವತ್ತು ನಿಮ್ಮ ಬೆಂಗಳೂರು ನಗರ ಇರಲಿ ಹಲವಾರು ನಗರದ ನಿಮ್ಮ ಒಂದು ಪ್ರಾಪರ್ಟಿಗಳ ಗೈಡ್ಲೈನ್ ವ್ಯಾಲ್ಯೂನ್ನು ಇವತ್ತೇನು ಹೆಚ್ಚಿಗೆ ಮಾಡಿದ್ದಾರೆ, ಅದರ ಮೇಲೆ ನಿಮಗೇನು ಹೊರೆ ಹಾಕಿದ್ದಾರೆ, ಮತ್ತು ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ನಲ್ಲಿ ಯಾವ ರೀತಿ ನಿಮ್ಮಿಂದ ಹಣ ವಸೂಲಿ ಮಾಡ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ನೀರಿನ ದರವನ್ನು ಏರಿಕೆ ಮಾಡ್ತೀವಿ ಅನ್ನೋದು, ಅದೇ ರೀತಿಯಲ್ಲಿ ಪ್ರತಿನಿತ್ಯ ಯಾವ ಒಂದು ಮದ್ಯದ ಅಂಗಡಿಗಳಲ್ಲಿ ಇವತ್ತು ಯಾವ ಒಂದು ಬೆಲೆಗಳು ಏರಿಕೆಯಾಗಿ ಒಂದು ಕಡೆ ಕೊಟ್ಟಿದ್ದಾರೆ 10 ಕೈನಲ್ಲಿ ಕಿತ್ಕೋತಾ ಇದ್ದಾರೆ ನಿಮ್ಮ ಹತ್ರ. ಇದಕ್ಕೆ ನನ್ನ ತಾಯಂದ್ರಿಗೆ ಮನವಿ ಮಾಡ್ತೇನೆ, ನೀವು ಸ್ವಾತಂತ್ರ್ಯ ಬಂದು 77 ವರ್ಷ ನಾವೇನು ಕಂಡಿದ್ದೇವೆ, ಇನ್ನೂ ನೀವು ಭಿಕ್ಷುಕರಾಗಿರಬೇಕು, ಕೈಯೊಡ್ಡೋ ಪರಿಸ್ಥಿತಿಯಲ್ಲಿರಬೇಕು, ನಿಮ್ಮ ಕುಟುಂಬದಲ್ಲಿ ದುಡಿಮೆ ಮಾಡಿ ಸ್ವಂತ ದುಡಿಮೆಯನ್ನು ಮಾಡಿ ಮತ್ತೊಬ್ಬರು ಸಂಕಷ್ಟ ಅಂದರೆ ಕೈ ಎತ್ತಿ ಕೊಡ್ತಕ್ಕಂಥ ಶಕ್ತಿ ನಿಮಗೆ ಬೇಕಿದೆಯೋ ತೀರ್ಮಾನವನ್ನು ನೀವು ಮಾಡಬೇಕಾಗಿದೆ. ನಿಮ್ಮ ತೆರಿಗೆ ಹಣ ಇವತ್ತು ಈ ವರ್ಷ 1 ಲಕ್ಷ ಕೋಟಿ ಸಾಲ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದ ಸಾಲ, ನಮ್ಮ ರಾಜ್ಯ ಸರ್ಕಾರದ ಸಾಲ 6,65,000 ಕೋಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಿಮಗೆ 1 ಲಕ್ಷ ಸಾಲ ಮಾಡಿ 1 ಲಕ್ಷ ಕೋಟಿ 52,000 ರೂಪಾಯಿನ 5 ಗ್ಯಾರಂಟಿ ಕೊಡ್ತಾ ಇದ್ದೇವೆ 5,000 ಕೋಟಿ ಅಂತ ಏನು ಹೇಳ್ತಾರೆ, ಇವತ್ತು ಕೊಡ್ತಾ ಇರತಕ್ಕಂಥದ್ದು ಸಾಲ ಮಾಡಿ ಆ ಸಾಲವನ್ನು ತೀರಿಸ್ತಕ್ಕಂಥ ಹೊರೆ ನಿಮ್ಮ ಮೇಲೆ ಹಾಕಿ ಈ ಚುನಾವಣೆಯಲ್ಲಿ ಮತ ಪಡೆಯಲಿಕ್ಕೋಸ್ಕರವಾಗಿ ಈ ರೀತಿಯ ಕಾರ್ಯಕ್ರಮಗಳ ಮುಖಾಂತರ ನಿಮ್ಮೆಲ್ಲರ ಮೇಲೆ ಹೊರಿಸ್ತಾ ಇರತಕ್ಕಂಥ ಹೊರೆ ಏನಿದೆ ದಯವಿಟ್ಟು ತಾವೆಲ್ಲ ಅರ್ಥ ಮಾಡ್ಕೊಳ್ಳಿ. ಇವತ್ತು ನಮ್ಮ ಕಾರ್ಯಕ್ರಮಗಳು ನಿಮ್ಮ ಸ್ವಂತ ದುಡಿಮೆ, ನಿಮ್ಮ ಮಕ್ಕಳ ಉದ್ಯೋಗ, ನಿಮ್ಮ ಬದುಕು ಇವತ್ತು ಯಾವ ರೀತಿ ತರಬೇಕು ಅಂತಕ್ಕಂಥದ್ದು ನರೇಂದ್ರ ಮೋದಿಯವರ ಈಗಿನ ಅವರ ಚಿಂತನೆಗಳೇನಿದೆ ಅದೇ ರೀತಿಯಲ್ಲಿ ನಮ್ಮ ಒಂದು ಭಾವನೆಗಳನ್ನು ಏನಿಟ್ಟಿದ್ದೇವೆ. ಕರ್ನಾಟಕದ ನೀರಾವರಿ ಯೋಜನೆಗಳು ಸತ್ತೋಗಿದ್ದಾವೆ. ಇವತ್ತು ಅಪ್ಪರ್ ಕೃಷ್ಣ ಸತ್ತೋಗಿದೆ, ಮಾದಾಯಿ ಸತ್ತೋಯ್ತು, ಅಲ್ಲಿಂದ ನಿಮ್ಮ ಅಪ್ಪರ ಪತ್ರ ಹೋಯ್ತು, ಇದರ ಬಗ್ಗೆ ಚಿಂತನೆ ಇಲ್ಲ ಇವರಿಗೆ. ಕಾಂಟ್ರಾಕ್ಟರ್ಗಳ ಪರಿಸ್ಥಿತಿ ನೋಡ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಇವತ್ತು ಹಣ ಸುಲಿಗೆ ಆಗ್ತಾ ಇದೆ. ಇದಕ್ಕೆ ಇಂಥ ಸರ್ಕಾರಗಳು ಬೇಕಾ ನಿಮಗೆ? ಕೈ ಜೋಡಿಸಿ ಮನವಿ ಮಾಡ್ತೀನಿ, ತಪ್ಪಾಗಿ ಯಾರು ಅನ್ಯತಾ ಭಾವಿಸಬೇಡಿ, ಒಂದು ಉತ್ತಮವಾದಂಥ ಒಂದು ನಿಮ್ಮ ಒಂದು ಬದುಕನ್ನು ಸರಿಪಡಿಸ್ತಕ್ಕಂಥ ಒಳ್ಳೆಯ ಸರ್ಕಾರವನ್ನು ತರತಕ್ಕಂಥ ನಿಟ್ಟಿನಲ್ಲಿ ಕರ್ನಾಟಕದ ಜನತೆ ಮಹಾಬುದ್ಧಿವಂತರೇನಿದ್ದೀರಿ. ಇದು ನಮ್ಮ ರಾಜ್ಯದಲ್ಲಿ ದುಡ್ಡಿಗೆ ಸಮಸ್ಯೆ ಇಲ್ಲ,
ಇದು ಅತ್ಯಂತ ಸಮೃದ್ಧವಾದಂಥ ರಾಜ್ಯ. ಇದು ಈ ರಾಜ್ಯದಲ್ಲಿ ಎಲ್ಲ ರೀತಿಯ ಶಕ್ತಿಯನ್ನು ತುಂಬತಕ್ಕಂಥ ನಿಮ್ಮ ದುಡಿಮೆ ಏನಿದೆ, ನಿಮ್ಮ ದುಡಿಮೆ ಹಣ ಇವತ್ತು ಗುಣಾತ್ಮಕವಾದಂಥ ಕಾರ್ಯಕ್ರಮಗಳಿಗೆ ಬಳಕೆ ಆಗಬೇಕು. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಒಂದು ಭಾವನೆಗಳು ಮುಂದಿನ ಚುನಾವಣೆಯಲ್ಲಿ ಉತ್ತಮವಾದಂಥ ಅಭ್ಯರ್ಥಿಗಳನ್ನು ಚುನಾವಣೆಯಲ್ಲಿ ಆಯ್ಕೆ ಮಾಡ್ತಕ್ಕಂಥದ್ರ ಮುಖಾಂತರ ಆ ಪರಮೇಶ್ವರನ ಮಹಾರಾವ ಶಿವರಾತ್ರಿ ಹಬ್ಬವನ್ನು ನಾವೇನು ಆಚರಣೆ ಮಾಡ್ತಾ ಇದ್ದೇವೆ, ಇವತ್ತು ಮನುಷ್ಯತ್ವ ಅಂತಕ್ಕಂಥದ್ದನ್ನ ನಿಮ್ಮೆಲ್ಲರಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ರ ಮುಖಾಂತರ ನಿಮ್ಮ ಬದುಕು ಎಲ್ಲ ಬದುಕಲ್ಲೂ ಒಂದು ಒಳ್ಳೆಯ ಬೆಳಕನ್ನು ಆ ಭಗವಂತ ನೀಡಲಿ. ಮಂಜುನಾಥ್ ಅವರು ಹೇಳಿದಂಥ ರೀತಿಯಲ್ಲಿ ಶಿವನ ಜಟೆಯಲ್ಲೇ ಇರ್ತಕ್ಕಂಥ ಆ ಗಂಗಾ ಮಾತೆ ಇವತ್ತು ನಮ್ಮ ನೀರಿನ ಸಮಸ್ಯೆಗೆ ಆ ಶಿವನ ಪರಿಹಾರವನ್ನು ಆದಷ್ಟು ಬೇಗ ಈ ನಾಡಿನಲ್ಲಿ ಮಳೆಯನ್ನು ತಂದು ಸಮೃದ್ಧಿಯಾಗಿ ಇವತ್ತು ಕೊಡೋದ್ರ ಮುಖಾಂತರ ಈ ನೀರಿನ ಸಮಸ್ಯೆ ಬಗೆಹರಿಯಲಿ ಅಂತೇಳಿ ಆ ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೆ ಒಂದ್ಸಿನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ ಮಾತೆ.